ದಿನ ಇಡೀ ಕೆಲಸ ಮಾಡ್ತೀರಾ ಊಟ ಮಾಡ್ತೀರಾ ನಿದ್ದೆ ಮಾಡ್ತೀರಾ ನಾಲ್ಕ್ ಕಾಸು ಸಂಪಾದನೆ ಮಾಡೋದ್ರ ಹಿಂದೆ ಬೆಳ್ತೀರ ಅದರ ನಡುವೆ ಆ ಭಗವಂತನ ನೆನಪು ಮಾಡ್ಕೊಂತೀರೋ ಇಲ್ವೋ ದೇವರ ನೆನಪು ಮಾಡ್ಕೊಳ್ಳೋದು ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಂತ ಅಲ್ಲ ಅದಕ್ಕೆ ನೀವು ಕೇಳ್ಬೋದು ದೇವರನ್ನ ದೇವಸ್ಥಾನದಲ್ಲಿ ದರ್ಶನ ಮಾಡದೆ ಬೇರೆ ಎಲ್ ದರ್ಶನ ಮಾಡಬೇಕು ಅಂತ ದೇವರು ಮೂರ್ತಿಯ ರೂಪದಲ್ಲಿ ಇದ್ದಾನೆ ಆದ್ರೆ ಅಷ್ಟು ಮಾತ್ರ ಅವನು ಅವನು ಮರದಲ್ಲಿ ಹೂವಿನಲ್ಲಿ ಎಲೆಯಲ್ಲಿ ನೀರಿನಲ್ಲಿ ಮಣ್ಣಿನಲ್ಲಿ ಮೂಕ ಪ್ರಾಣಿಗಳಲ್ಲಿ ನಿಮ್ಮಲ್ಲಿ ನನ್ನಲ್ಲೂ ಇದ್ದಾನೆ ಅವನು ಎಲ್ಲಾ ಕಡೆ ಇದ್ದಾನೆ ಶ್ರೀಹರಿಯ ನಾಮಸ್ಮರಣೆ ಮಾಡಿದ್ರೆ ಅವನ ತನಕ ತಲುಪೋಕೆ ಸಮಯ ಹಿಡಿಯಲ್ಲ ಹಾಗೇನಾಗುತ್ತೆ ಅವನ ನಾಮಸ್ಮರಣೆ ಮಾಡೋದ್ರಿಂದ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ ಅವನು ಸ್ವಯಂ ಪ್ರಕಟನಾಗಿ ಎಲ್ಲಾ ತೊಂದರೆಗಳನ್ನ ದೂರ ಮಾಡ್ತಾನೆ ಎಲ್ಲಾ ಜಾಗದಲ್ಲೂ ಶ್ರೀಹರಿ ಇದ್ದಾನೆ ದೇಹಕ್ಕೆ ಕಷ್ಟ ಕೊಟ್ಟು ಅಲದಾಡಿ ಅವನನ್ನ ಹುಡುಕೋಕೆ ಎಲ್ಲೂ ಹೋಗೋ ಅವಶ್ಯಕತೆನೆ ಇಲ್ಲ ಏ ಏಳಪ್ಪಾ ನಿನ್ ಬಾಲಾಜಿ ಹತ್ರ ಹೋಗ್ಬೇಕಲ್ವಾ ಅದನ್ ಯಾವಾಗ ನಿರ್ಧಾರ ಮಾಡ್ತೀಯ ಓ ಅಪ್ಪ ಎಲ್ರ ಜೊತೆ ಮಾತುಕತೆ ಮಾಡಿ ಆದ್ಮೇಲೆ ತೀರ್ಮಾನ ಮಾಡ್ತೀನಿ ಸರಿ ಮಾತಾಡ್ ನೋಡು ಏನ್ ನಿರ್ಧಾರ ಆಗುತ್ತೆ ಅಂತ ಹೇಳು ಅದ್ರ ಪ್ರಕಾರ ತಯಾರಿ ಮಾಡ್ಬೇಕಲ್ವಾ ಸರಿ ಇದೀಯ ಮನೇಲಿ ಹೌದೌದು ಬನ್ನಿ ಬನ್ನಿ ಕುತ್ಕೊಳ್ಳಿ ಪದ್ಮಾ ನೀರ್ ತಗೋಬಾರವಾ ಒಳ್ಳೇದಾಯ್ತು ನೀವ್ ಇಲ್ಲಗ್ ಬಂದಿದ್ದು ಇಲ್ಲ ಅಂದ್ರೆ ನಾನೇ ನಿಮ್ ಹತ್ರ ಬರೋನಿದ್ದೆ ತಗೊಳ್ಳಿ ನೀರ್ ಕುಡೀರಿ ಏ ದುಡಪ್ಪ ನಿನ್ ಬಾಲಾಜಿ ದರ್ಶನಕ್ಕೆ ಹೋಗೋ ನಿರ್ಧಾರ ಮಾಡ್ತಾ ಇದೆಯಾ ಇಲ್ವಾ ಹೌದು ನಾವು ನೀನ್ ಯಾವಾಗ ಹೋಗೋಣ ಅಂತೀಯ ಅನ್ನೋದನ್ನೇ ಕಾಯ್ತಾ ಇದೀವಿ ನೋಡು ನನಗೇನು ಅಭ್ಯಂತರ ಇಲ್ಲ ನೀವ್ ಹೇಳಿ ನಾವು ಅವತ್ತೇ ಹೊರಡೋಣ ಸರಿ ಹಾಗಾದ್ರೆ ತಯಾರಿ ಆಗ್ತಾ ಇದ್ದಾಗೆ ಇನ್ನೊಂದ್ ಎರಡು ದಿನದಲ್ಲಿ ಹೊರಡೋಣ ನಾವು ಹಾ ಆದ್ರೆ ನೀವ್ ಹೇಗೆ ಹೋಗ್ತೀರಾ ಅಲ್ಲಿಗೆ ಗಾಡಿ ಸಿಗ್ತಾ ಇದ್ದಾಗೆ ಹೊರಡ್ತೀವಿ ನಾವು ಇಲ್ ನೋಡು ತುಂಬಾ ದೂರದ ಪ್ರವಾಸ ಅದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕಾಗುತ್ತೆ ನೀವು ಹ ಆದ್ರೆ ಎಷ್ಟು ದಿನ ಆಗುತ್ತೆ ಅಲ್ಲಿ ತಲುಪೋದಿಕ್ಕೆ ಅದನ್ನೆಲ್ಲ ಹೇಳಕ್ ಆಗಲ್ಲ ಒಂದು ಎಂಟದ್ ದಿನ ಆಗ್ಬೋದು ಮತ್ತೆ ಇನ್ಯಾರ್ಯಾರು ಬರ್ತಿದ್ದಾರೆ ನಿಮ್ ಜೊತೆ ಸದ್ಯಕ್ಕಂತೂ ಯಾರು ಇಲ್ಲ ಆಮೇಲೆ ನೋಡೋಣ ಯಾರು ಬರ್ತಾರೆ ಅಂತ ಹಾ ಸರಿ ನಾನೇನ್ ಹೇಳ್ತೀನಿ ಅಂದ್ರೆ ಹೋಗೋ ಹೋಗ ಮಾಮ ಅವ್ರ ಜಾಗಕ್ಕೆ ಹೋಗೋಣ ಆಮೇಲೆ ಅಲ್ಲಿಂದ ಮುಂದೆ ಹೋಗ್ಬೋದು ಹ ಅರೇ ಅಲ್ಲಿ ನೋಡಿ ಬಿಡಾರ ಚಂದ್ರ ಕಾಣ್ತಾ ಇದಾರೆ ಯಾರ್ ಸೇರಿರ್ಬೋದು ಅಲ್ಲಿ ಧೂಳಪ್ಪ ಹೇಳ್ತಾ ಇದ್ದ ಅಲ್ವಾ ಊರಾಚೆ ಯಾರೋ ಮಾಮ ಬಂದಿದ್ದಾರೆ ಅಂತ ಅವರೇ ಇರ್ಬೋದೇನೋ ಇವರು ಹೋಗನ್ವಾಗಿದ್ರೆ ಯಾಕೆ ಸುಮ್ನೆ ಟೇ ಹೋಗ್ ನೋಡೋದ್ರಲ್ಲಿ ಏನ್ ಸಮಸ್ಯೆ ಯಾವ ಮಾಮ ಅಂತಾದ್ರೂ ನೋಡ್ಬೋದು ಬೇಡ ಬೇಡ ನಾವು ಬಾಲಾಜಿ ದರ್ಶನಕ್ಕೆ ಹೋಗ್ಬೇಕು ಅನ್ನೋದು ನಿಮ್ ತಲೆಯಲ್ಲಿ ಅವ್ರಿಗೆ ನಮಸ್ಕಾರ ಆದ್ರೂ ಹೋಗೋಣ ಈಗ ನಮಸ್ಕಾರ ಮಾಡೋದು ಬಾಲಾಜಿಗ್ ದಾರಿ ಮಧ್ಯೆ ಅಲ್ಲಿ ಇಲ್ಲಿ ಏನು ನೋಡ್ಬೇಡಿ ಆ ಈಗ ನೇರವಾಗಿ ಧೂಳಪ್ಪನ ಹತ್ರ ಹೋಗಿ ಅವನನ್ನ ಕೇಳೋಣ ಕೂಡ್ಲೆ ಹೊರಡೋದ ಅಥವಾ ಪಾಡಿನ ಹೋಗೋಣ ಅಂತ ಸುಮ್ನೆ ಕಾಲಾರಣೆ ಯಾಕೆ ಮಾಡ್ಬೇಕು ಹ್ಮ್ ಧೂಳಪ್ಪ ಅವ್ರ ಮನೆಗೆ ಹೋಗೋಣ ಈಗ ನಡೀರಿ ಹೋಗೋಣ ಏನ್ರೋ ಸುಮ್ನೆ ಕೂತಿದ್ದೀರಲ್ಲ ಜೋರಾಗಿ ದೇವರ ನಮಸ್ಮರಣೆ ಆದ್ರೂ ಮಾಡಿ ಹೇಳಿ ಜೈ ಜಯ ರಾಮ ಕೃಷ್ಣ ಹರಿ ಜಯ ಜಯ ರಾಮ ಕೃಷ್ಣ ಜೈ ಜಯ ರಾಮ ಕೃಷ್ಣ ಹರಿ ಜೈ ಜಯ ರಾಮ ಕೃಷ್ಣ ಹರಿ ಏ ಇದ್ಯಾ ಧೂಳಪ್ಪ ಮನೇಲಿ ಹೌದು ಇದೀನಲ್ಲ ಬನ್ನಿ 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 ಕುತ್ಕೊಳ್ಳಿ ಕುತ್ಕೊಳ್ಳಿ ಏ ಪದ್ಮಾ ನೀರ್ ತಗೊಂಡ್ಬಾ ಇವ್ರಿಗೆ ಏನ್ರೋ ನಿನ್ನೆ ಓದೋರು ವಾಪಸ್ ನೀವು ಈ ಕಡೆ ಬರಲೇ ಇಲ್ವಲ್ಲೋ ಅಯ್ಯೋ ಅಣ್ಣ ಕೆಲ್ಸ ಇತ್ತು ಸ್ವಲ್ಪ ಅದಕ್ಕೆ ತಿರ್ಗಾ ಬರೋಕ್ ಸರಿದೋಳಪ್ಪ ನೀನು ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ಯಾ ಆದ್ರೆ ಯಾವಾಗ ಹೊರಡೋದು ಅಂತಾನೆ ಹೇ ನಿನ್ನೆ ತಾನೇ ಹೇಳಿದ್ನಲ್ವಾ ಹೋಗೋಣ ಅಂತ ಹೌದು ಆದ್ರೆ ಯಾವಾಗ ಹೊರಡೋದು ಅಂತ ನಿರ್ಧರಿಸೋದ್ ಬೇಡವಾಲ್ ನೋಡು ನಾವು ನಿರ್ಧರಿಸಿದ್ದೀವಿ ನಾಳೆನೆ ಹೊರಡ್ಬೇಕು ಅಂತ ನಾನು ಕೂಡ ಬಟ್ಟೆ ಕಟ್ಕೊಳಕ್ ಶುರು ಮಾಡಿದ್ದೀನಿ ತಯಾರಿ ಆಗ್ತಾ ಇದ್ದಾಗೆ ಹೊರಡೋಣ ನಾವು ದುಳಪ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೋ ಸರಿ ಇಲ್ಲಿ ನೋಡು ದುಳಪ್ಪ ಈಗ ಯಾವುದೇ ರೀತಿ ಅಡೆತಡೆಗಳನ್ನು ತರಬೇಡ ಈಗ್ಲೇ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟ್ವಿ ಅಂದ್ರೆ ನೇರವಾಗಿ ಬಾಲಾಜಿ ಹತ್ರ ಹೋಗಿನೇ ನಿಲ್ಬೇಕ್ ನಾವು ହେ ଇଲୋ ହୋଦାରି ମାର୍ ଜାଗ ହିଁ ହଷ୍ଟେ

ಏನಾಯ್ತು ಮಾಮಾ ಏನಾದ್ರೂ ದಿನ ಆಯ್ತು ದಿನ ಆಯ್ತು ಅಂತ ಅನ್ಸೋದಿಲ್ಲ ಅಲ್ವಾ ಇಲ್ಲ ಮಾಮಮ್ಮ ಬಂದಾಗಿಂದ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ನಾನು ಈಗ ಕುಡಿಯೋದ್ರ ನೆನಪು ಆಗಲ್ಲ ನನ್ಗೆ ಆದ್ರೆ ಕುಡಿಯೋ ಆಸೆ ಆಗುತ್ತಾ ನಿನ್ಗೆ ಇಲ್ಲ ಮಾಮಮ್ಮ ಪ್ರತಿದಿನ ನಿಮ್ಗೆ ನಮಸ್ಕಾರ ಮಾಡ್ತೀನಿ ಭಂಡಾರ ಹಚ್ಕೊಳ್ತೀನಿ ಮತ್ತೆ ನೀವ್ ಹೇಳಿದ ಹಾಗೆ ದೇವರ ಭಜನೆ ಕೂಡ ಮಾಡ್ತೀನಿ ಜನರು ನಾನು ಹೇಳಿದ ಮಾತನ್ನು ಕೇಳಿದ್ರೆ ಸಂತೋಷ ಆಗತ್ತೆ ನೋಡು ನನಗೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ ಏನಿಲ್ಲ ಮಾಮಾ ನಿಮ್ ಜೊತೆ ಜಾಗದಲ್ಲಿ ಇರೋ ತನಕ ನಿಮ್ ಸೇವೆ ಮಾಡ್ತೀನಿ ಮುಂದೆ ಕೂಡ ಸೇವೆ ಮಾಡ್ತೀನಿ ಏ ಆದ್ರೆ ನೀನು ಹಿಂದಿನ ಮುಂದಿನ ಕತೆ ಏನು ಅಂತ ಹೇಳಲಿಲ್ಲ ನನಗೆ ಏನು ಅಂತ ಹೇಳಲಿ ಮಮ್ಮ ಹೇಳೋ ಅಂತದ್ದು ಏನು ಉಳಿದಿಲ್ಲ ಏ ನೀನ್ ಅವತ್ತು ಕುಡಿದು ಹುಚ್ಚಂತರ ಕಾಡಿನ ಮಧ್ಯೆ ಬಿದ್ಕೊಂಡಿದ್ದೆ ಮತ್ತೆ ನೀನು ಹೆಂಡತಿ ಹುಚ್ಚಿಡದ ಹಾಗೆ ಎಲ್ಲಾ ಕಡೆ ಅಲ್ದಾಡ್ತಾ ಇದ್ದಾಳೆ ನಂಗೆಲ್ಲಾನು ಕಾಣುತ್ತೆ ಇಲ್ಲಿಂದ ಮಾಮಾ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಯಾವಾಗಾಯ್ತು ಏನಾಯ್ತು ಅಂತ ಒಂದ್ ಕೆಲ್ಸ ಮಾಡು ಮಧ್ಯಾಹ್ನ ಪ್ರಸಾದ ಆದ್ಮೇಲೆ ನಂಗೆ ತಂದು ಕೊಡು ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಸರಿ ಮಾಮಾ ನಂಗೊಂದ್ ಆಸೆ ನೀವ್ ದಾರಿಲಿ ನಮ್ನು ಕೂಡ ಮಾಮಾ ಅವ್ರ ಜಾಗ ಕರ್ಕೊಂಡ್ ಹೋಗಿ ನಮ್ಗೂ ಮಾಮಾ ಅವ್ರ ದರ್ಶನ ಮಾಡೋ ಆಸೆ ಹೌದು ನಿಜವಾಗ್ಲು ತುಂಬಾ ಆಸೆ ಇದೆ ದರ್ಶನ ಮಾಡ್ಬೇಕಂತ ಅಯ್ಯೋ ಅದ್ರಲ್ಲೇನಿದೆ ಅಂತದ್ದು ಎತ್ತಿನ ಗಾಡಿ ಜೋಡ್ಸ್ಕೊಟ್ರೆ ನೀವೇ ಹೋಗ್ಬೋದಲ್ಲ ಇಲ್ಲ ಇಲ್ಲ ನಾವ್ ಇಬ್ರು ಜೊತೆಯಾಗೆ ದರ್ಶನ ತಗೋಬೇಕು ನಮ್ಗೆ ಮಾಮ ಅವರ ಆಶೀರ್ವಾದ ಬೇಕು ಸರಿ ಹಾಗಾದ್ರೆ ಬಾಲಾಜಿಗೆ ಹೋಗೋ ದಾರಿಯಲ್ಲಿ ಮಾಮಾ ಅವ್ರ ಬಳಿ ಹೋಗೋಣ ದರ್ಶನ ಮಾಡೋಣ ನೀವು ವಾಪಸ್ ಬನ್ನಿ ನಾವು ಅಲ್ಲಿಂದ ಮುಂದೆ ಹೋಗ್ತೀವಿ ಏನು ಆದ್ರೆ ಮಾಮಾ ಅವ್ರ ಜಾಗ ಇರೋದಲ್ಲಿ ನಾವು ಹೋಗ್ಬೇಕಾಗಿರೋದಲ್ಲಿ ನಾವು ಪಾಡಿಗೆ ಹೋಗೋಣ ಅಯ್ಯೋ ಇಲ್ಲ ಜೊತೆಯಾಗಿ ನಮಸ್ಕಾರ ಮಾಡ್ಬೇಕು ನಾವು ಇವ್ರು ಹೋದ ನಂತರ ನಮಸ್ಕಾರ ಮಾಡೋಕ್ ಹೇಗಾಗುತ್ತೆ ಹೇಳಿ ಏನ್ರ ಅವಳಿಗೆ ಹೋಗೋ ಆಸೆ ಅಂತಾದ್ರೆ ಹಂಗೇ ಮಾಡಿ ಇಷ್ಟಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅದಕ್ಕೆ ನಾನು ಗಣೇಶನ್ ಎತ್ತಿನ ಗಾಡಿ ಜೋಡ್ಸ ಕೇಳ್ತೀನಿ ಹೌದೌದು ಸರಿ ನಾವು ಹೋಗಿ ಹೊರಡೋ ತಯಾರಿ ಮಾಡ್ತೀವಿ ಸರಿ ಎಲ್ ನೋಡು ಒಂದ್ ವಿಷಯ ಈಗ ಬೇರೆ ಈಗ ಯೋಚನೆ ಮಾಡಕ್ ಹೋಗ್ಬೇಡ ಸರಿ ಬರ್ತೀವಿ ನಾನ್ ಲಾಡು ಮಾಡಕ್ ಹೋಗ್ತೀನಿ ಸರಿ ನಾನು ಬಟ್ಟೆ ಕೊಡ್ತೀನಿ ಹಾ ಮಾಮ ನೀವು ಪಾಂಡುಗೆ ಆತರ ಯಾಕೆ ಹೇಳಿದ್ರಿ ಅಂತ ಅರ್ಥ ಆಗ್ಲಿಲ್ಲ ಹೌದು ಮಾಮಾ ತುಂಬಾ ಹೊತ್ತಿಂದ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಮಾಮ ಹೀಗ ಯಾಕೆ ಹೇಳಿರ್ಬಹುದು ಅಂತ ನೀವ್ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿರೋ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆದ್ರೆ ಮಾಮ ಪಾಂಡುಗೆ ಮನ್ಸು ಆಗ್ತಿಲ್ಲ ಅಲ್ವಾ ಹೆಂಡ್ತಿ ಉಚ್ಚಿಚ್ಚಾಗಿ ಆಡ್ತಿದ್ದಾಳೆ ಅಂದ್ರೆ ಅವನ್ ಏನ್ ಮಾಡ್ಬೇಕಾಗುತ್ತೆ ಇವಳು ಇದಳೋ ಇಲ್ವೋ ಏನು ಗೊತ್ತಿಲ್ಲ ಹುಡುಕ್ಬೇಕು ಅಂತ ಆದ್ರೂ ಎಲ್ಲಿ ಅಂತ ಹುಡುಕ್ತಾನೆ ಏ ನಾನು ಇದೀನಲ್ಲ ಅವರನ್ನ ನೀವು ಬೇಡದೆ ಇರೋ ವಿಷಯದಲ್ಲಿ ಯಾಕೆ ಮುಗಿ ತೋರಿಸ್ತೀರಾ ఏ పండ్ బందే మామా ನೈವೇದ್ಯ ಮಾಡೋದೇನೋ ಹೌದು ಹೌದಮ್ಮ कु को अल्लाह कुछ को तीन ಮಾಮಾ ಹ್ಮ್ ನೀವು ಪ್ರಸಾದ ಕೊಟ್ಟಾಗಿಂದ ತಿರ್ಗಾ ಸರಿಯಾಗಿ ಸಂಸಾರ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡ್ಬೇಕು ಹೆಂಡತಿನ ಹುಡುಕ್ಬೇಕು ಅವಳನ್ನ ಹುಷಾರು ಮಾಡ್ಬೇಕು ನಿಂಗೆ ಈ ರೀತಿ ಬುದ್ಧಿ ಬರ್ತಾ ಇದೆ ನಿಂಗೆ ಈ ಬುದ್ಧಿನ ಆ ಪಾಂಡುರಂಗನೆ ಕೊಟ್ಟಿದ್ದಾನೆ ಅನ್ಕೋ ಆದ್ರೆ ಮಾಮಾ ಅವಳು ನಾವು ಅನ್ನೋದೇ ಗೊತ್ತಾಗ್ತಿಲ್ಲ ಪೂರ್ವ ದಿಕ್ಕ ಹೋಗು ಹತ್ತು ಮೈಲಿ ದೂರ ಹೋದ್ರೆ ನಿನಗೆ ನಿನ್ನ ಹೆಂಡತಿ ಸಿಗ್ತಾಳೆ ಇನ್ನು ಅವಳು ಹುಚ್ಚು ಕಡಿಮೆ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ ಅವಳನ್ನ ನನ್ನ ಜಾಗಕ್ಕೆ ಕರ್ಕೊಂಡ್ ಬಾ ಇಲ್ಲಿಗೆ ಕರ್ಕೊಂಡ್ ಬಂದು ಅವಳಿಗೆ ರವೆಯ ಅಂಬಲಿಯ ಪ್ರಸಾದ ತಿನ್ನ ಕೊಡು ನೋಡೋಣ ನಾವು ಅದೇನು ಅಂತ ಪಾಂಡು ಆಗುತ್ತೆ ಅಲ್ವ ನಿನ್ನಿಂದ ಹೌದು ಮಾಮವರು ಹೇಳಿದ್ದಾರೆ ಅಂದಮೇಲೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ ನನಗೆ ಹೇಗೆಲ್ಲ ಒಳ್ಳೇದೇ ಆಗುತ್ತೆ ನಿನ್ಗೆ ನೀನು ಮಾಡಿದ ಸೇವೆ ನನ್ ತನಕ ತಲುಪಿದೆ ನಾಳೆ ಸ್ವಲ್ಪ ಜಾಸ್ತಿನೇ ಪ್ರಸಾದ ಮಾಡಿ ತುಂಬಾ ಜನರಿರ್ತಾರೆ ನಾಳೆ ಹ ಸರಿ ಮಾಮಾ ಪದ್ಮ ತಗೋ ಇದನ್ನ ತುಪ್ಪ ಹಾಕು ಲಾಡು ತುಂಬಾ ಚೆನ್ನಾಗ್ ಆಗುತ್ತೆ ಮಾಮಾ ಅವರಿಗೆ ಲಾಡು ಇಷ್ಟ ಆಗುತ್ತೆ ಅಂತ ನಂಗೆ ಲಾಡು ಮಾಡೋಣ ಅಂತ ಆಸೆ ಇತ್ತು ಮಾಡೋಣ ಬಿಡು ಎಷ್ಟು ಸಮಯ ಬೇಕಾಗುತ್ತೆ ಅತ್ತೆ ಒಂದ್ ಮಾತ್ ಹೇಳಿದ್ರೆ ಪರ್ವಾಗಿಲ್ವಾ ಏನಾಯ್ತವ್ವಾ ಅಂದ್ರೆ ನಾಳೆಯಿಂದ ಇವರು ಕೆಲವು ದಿನ ಮನೇಲಿ ಇರಲ್ಲ ಆದ್ರೆ ಪದೇ ಪದೇ ಮಾಮಾ ಅವ್ರು ಹೇಳಿದ ಮಾತು ಕೊರುಕ್ತಾ ಇದೆ ಮಾಮಾ ಅವರು ಕೆಲವು ದಿನ ರಾಜ್ಯದಿಂದ ಆಚೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ ಇವ್ರು ಹೋಗೋದನ್ನ ಸ್ವಲ್ಪ ದಿನ ಮುಂದೂಡೋಕ ಆಗಲ್ವಾ ಈಗ ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ ಅವ್ನ ಮಾತ್ ಕೇಳ್ತಾನ ಅಂದ್ಕೊಂಡಿದ್ದಾನೆ ಅಂದ್ಕೊಂಡಿದ್ದೇನೆ ಹೋಗೇ ಹೋಗ್ತಾನೆ ಆದ್ರೆ ಮಾಮಾ ಬಾಯ್ ಬಿಟ್ಟು ಹಾಗೆ ಹೇಳಿದ್ದಾರೆ ಅಂದ್ಮೇಲೆ ಮಾಮಾ ಅವ್ರಿಗೆ ಏನಾದ್ರು ಕೆಡ್ಕೋ ಆಗೋ ಹಾಗೆ ಕಂಡಿರ್ಬೋದಲ್ವಾ ಅಯ್ಯ ನಾನು ಕೂಡ ತಿಳ್ಸ ಹೇಳ್ದೆ ತಾನೆ ಆದ್ರೆ ಯಾರು ನನ್ ಪರ್ವಾಗಿ ನಿಲ್ತಾನೆ ಇಲ್ಲ ಅದಕ್ಕೆ ನಾನು ಹೋಗ್ ಬರ್ಲಿ ಬಿಡು ಅಂತ ನಾನು ಏನ್ ಮಾಡಕ್ಕಾಗುತ್ತೆ ಇಲ್ ನೋಡು ಮಾಮ ಆಶೀರ್ವಾದ ತಗೊಂಡೇ ಹೋಗ್ತಾನಲ್ವಾ ಅವನು ಮತ್ ಚಿಂತೆ ಮಾಡ್ತೀಯಾ ಏನಾಗುತ್ತೆ ಅಂತ ಮಾಮ ಎದುರೇ ವಿಚಾರಿಸಬಹುದು ನಾವು ಹ ಅದು ಹಾಗಲ್ಲ ಅತ್ತೆ ಆದ್ರೆ ಮನ್ಸಲ್ಲಿ ಸುಮ್ನೆ ಒಂದ್ ಶಂಕೆ ಮೊಳ್ಕೆ ಹೊಡೆದ ಹಾಗಾಯ್ತು ನಂಗೆ ಅಷ್ಟ್ ದೂರದ ಪ್ರವಾಸಕ್ ಹೋಗ್ತಾ ಇದಾರೆ ಅದು ಮೊದಲನೇ ಸಾರಿ ಅಲ್ಲಿ ಅವರಿಗೆ ನಮ್ ಸಹಾಯದ ಅವಶ್ಯಕತೆ ಬಿದ್ರೆ ನಾವಿರಲ್ಲ ಅವ್ರ ಹತ್ರ ಆಗ ಅವ್ರು ಯಾರು ಸಹಾಯ ಕೇಳ್ತಾರೆ ಯಾರನ್ನ ಕರೀತಾರ ಅವರು ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಮಾಮ ಏನಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇರುತ್ತೆ ಇವತ್ತಿನ ತನಕ ನಾವ್ ಇದನ್ನ ನೋಡ್ಕೊಂಡು ಬಂದಿದ್ದೀವಿ ಮಾಮ ಅವ್ರ ಅವ್ ಯಾಕೆ ಆತರ ಅಂದ್ರು ನಂಗೂ ಅರ್ಥ ಆಗ್ತಾ ಇಲ್ಲ ನೋಡು ನಾಳೆ ನಾವು ಮಾಮಾ ಅವ್ರನ್ನ ಕೇಳೋಣ ಮಾಮಾ ಅವರು ಹೇಳಿದ್ರೆ ಮಾತ್ರ ಇವ್ರನ್ನ ಮುಂದೆ ಹೋಗಕ್ ಬಿಡೋಣ ಒಂದ್ ವೇಳೆ ಮಾಮಾ ಏನಾದ್ರು ಮುಖ್ಯವಾದ ಕಾರಣ ಇದೆ ಅಂತ ಹೇಳಿದ್ರೆ ನಾನಂತೂ ಇವರಿಗೆ ಮುಂದೆ ಹೋಗಕ್ ಬಿಡಲ್ಲ ಇಲ್ ನೋಡು ರಾತ್ರಿ ಹೊತ್ತಲ್ಲಿ ಹೋಗಿ ಅವನಿಗೆ ಇದನ್ನೆಲ್ಲ ಹೇಳ್ಬೇಡ ಅಯ್ಯೋ ರಾತ್ರಿ ಇಡೀ ನಿದ್ದೆ ಮಾಡಲ್ಲ ಆಮೇಲೆ ಅವನು ಅವನಿಗೆ ನಿದ್ದೆ ಮಾಡ್ಲಿ ಇದನ್ನೆಲ್ಲ ಹೇಳಕ್ ಹೋಗ್ಬೇಡ ಈಗ ಅವನಿಗೆ ಬಾಲಾಜಿಯ ರೂಪ ಎಷ್ಟು ಸುಂದರವಾಗಿದೆ ಅಂತ ಹೇಳಕ್ ರಾಜ ಸುಕುಮಾರ ಮಧನ ಶಶಿ ಶೇಖರ ರವೀಶ ಶೇಖರ ಸುರ ಬಂದೆ ನೀನು ಕೊಡು ನೀವು ನಾಳೆಯಿಂದ ಕೆಲವು ದಿನ ಇರಲ್ಲ ಬಾ ಕುತ್ಕೋ ನೋಡೋಣ ಹೇ ಬೇಗನೆ ಬರ್ತೀನಿ ನಾನು ನೀವು ನಾಳೆ ಮೊದಲನೇ ಸಾರಿ ಬಾಲಾಜಿ ಹತ್ರ ಹೋಗ್ತಾ ಇದ್ದೀರಾ ಕಣ್ಣಾರೆ ದೇವ್ರನ್ನ ನೋಡ್ತೀರಾ ಹೌದು ತುಂಬಾ ದಿನದಿಂದ ಆಸೆ ಇತ್ತು ತುಂಬಾ ಎಲ್ಲಾ ನೋಡಿ ವಾಪಸ್ ಬಂದ ನಂತರ ನಂಗೆಲ್ಲಾನು ಹೇಳಿ ಸರಿ ಹೇಗ್ ಹೋದ್ವಿ ದಾರಿಲಿ ಏನೇನ್ ಮಾಡಿದ್ವಿ ದೇವರ ದರ್ಶನ ಹೇಗಾಯ್ತು ಅಂತ ಎಲ್ಲಾನು ಹೇಳ್ತೀನಿ ವಾಪಸ್ ಬಂದ್ಮೇಲೆ ಸರಿ ಎಲ್ಲ ಹೇಳಿ ಮತ್ತೆ ಮುಂದಿನ ಸಾರಿ ಹೋಗುವಾಗ ನನ್ನೂ ಕರ್ಕೊಂಡು ಹೋಗಿ ಈ ಸಾರಿನೇ ಕರ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ತುಂಬಾ ದೂರದ ಪ್ರವಾಸ ಒಂಟಿ ಹೆಣ್ಮಗಳು ಹೇಗೆ ಕರ್ಕೊಂಡು ಹೋಗೋದು ರೀ ನಾನ್ ಸುಮ್ನೆ ಹೇಳ್ದೆ ನಿಮ್ಮ ಕಣ್ಣಲ್ಲೇ ಎಲ್ಲಾನು ನೋಡ್ತೀನಿ ನಾನು ನೀವು ನೋಡಿದ್ರಿ ಅಂದ್ರೆ ನಾನು ನೋಡಿದ ಹಾಗೆ ಅಲ್ವಾ ಎಲ್ಲರೂ ಅಂತಾರೆ ಅಲ್ಲಿ ದೇವರು ಬಂಗಾರದಲ್ಲಿ ಮುಳುಗಿದ್ದಾನೆ ಅಂತ ಹೇಗ್ ಕಾಣ್ತಾ ಇರ್ಬೋದು ಅಲ್ವಾ ಸುಂದರವಾಗಿ ಮಿನುಕ್ತಾ ಇರ್ಬೋದು ಬಾಲಾಜಿಯ ದರ್ಶನ ಮಾಡಿದ್ರೆ ಬಾಲಾಜಿ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ ಹ್ಮ್ ನಿಮ್ಗೆ ಭಕ್ತಿ ಇದೆ ಶ್ರದ್ಧೆ ಇದೆ ಅಂದ್ಮೇಲೆ ದೇವರು ನೋಡ್ದೆ ಹೇಗಿರ್ತಾನೆ ಹೇ ನನಗೆ ನಿಜವಾದ ದೇವ್ರು ಅಂದ್ರೆ ಮಾಮ ಅವರು ಏನ್ ಕಡಿಮೆ ಮಾಡಿದ್ದಾರೆ ಮಾಮಾ ನಮ್ಗೆ ಎಲ್ಲಾನು ಕೊಟ್ಟಿದಾರಲ್ವಾ ಅದು ನಿಜ ಮಾಮ ಅವ್ರ ಆಶೀರ್ವಾದ ಇದೆ ನಿಮ್ ಮೇಲೆ ನಮ್ ಮನೆ ಮೇಲೆ ನಾಳೆ ಬೆಳಗ್ಗೆ ಯಾವಾಗ ಮಾಮ ಅವ್ರನ್ನ ನೋಡ್ತೀನೋ ಅಂತ ಅನಿಸ್ತಾ ಇದೆ ನಂಗೆ ಮಾಮ ಈ ಕಡೆ ಬಂದ್ರು ನಾನು ನನ್ ಕಣ್ಣಾರೆ ಅವ್ರನ್ನ ನೋಡ್ದೆ ನನ್ ಎಲ್ಲಾ ಚಿಂತೆ ದೂರ ಆಗೋಯ್ತು ನೋಡು ರೀ ನಾನು ಲಾಡು ಮಾಡಿದೀನಿ ಮಾಮಾ ಅವ್ರಿಗೋಸ್ಕರ ಸರಿ ಯಾವಾಗ ಬೆಳಗಾಗುತ್ತೋ ಯಾವಾಗ್ ಮಾಮಾ ಅವ್ರನ್ನ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಕೂತ್ಕೊಳ್ಳಿ ಏನ್ರ ಕೆಲಸ ಎಲ್ಲ ಆಯ್ತಾ ಮಾಡ್ತಾ ಇದ್ದೀವಿ ಮಾಮಾ ಮತ್ತೆ ಆ ಪಾಂಡು ಎಲ್ಲಿದ್ದಾನೆ ಅವನು ಆ ಕಡೆ ಕೂತಿದ್ದಾನೆ ಮಾಮಾ ಪಾಂಡು ಮಾಮಾ ಕರೀತಿದ್ದಾರೆ ಬಾ ಏನೋ ಏನಾಯ್ತು ಏನಿಲ್ಲ ಮಾಮ ಹಾಗಾದ್ರೆ ಆ ಕಡೆ ಯಾಕೆ ಮಾಮಾ ಹೆಂಡತಿಯ ವಿಷಯ ಅರ್ಥ ಆಗ್ತಾ ಇಲ್ಲ ನಮ್ಗೆ ನನಗೆ ಅನ್ನಿಸ್ತಾ ಇತ್ತು ರಾತ್ರಿನೇ ಅವಳನ್ನ ಹುಡ್ಕೋಕ್ ಹೋಗೋಣ ಅಂತ ಆದ್ರೆ ನೀವು ಹೇಳಿದಿರ ಅಂತ ಹೋಗಿಲ್ಲ ಹೇ ಈಗ ಈಗ ಹೋಗು ಹುಡ್ಕಕ್ಕೆ ಸರಿ ಮಾಮ ಆದ್ರೆ ನನ್ನ ಹೆಂಡತಿ ಸಿಕ್ತಾಳೆ ಅಲ್ವಾ ಏ ಪಾಂಡು ಹೇಳಿದಾರೆ ಅಲ್ವಾ ನಿಂಗೆ ಪೂರ್ವ ದಿಕ್ಕಲ್ಲಿ ಸಿಗ್ತಾಳೆ ಅಂತ ಮಾಮಾ ನಾನು ಹೊರಳ ಹಾಗಾದ್ರೆ ಸರಿ ಆದ್ರೆ ಅವಳು ಕೂಡ್ಲೆ ಸಿಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೇಡ ಅವಳನ್ನ ಕರ್ಕೊಂಡೇ ವಾಪಸ್ ಬಾ ಸರಿ ಮ ಹೊರಡು ಈಗ ಮಾಮ ಪಾಂಡು ಸಾರಾಯಿ ಕುಡಿತಿದ್ದಾಗ ಹೆಂಡ್ತಿ ಹೆಸರು ಕೂಡ ಹೇಳ್ತಿರ್ಲಿಲ್ಲ ಆದ್ರೆ ನೀವು ಅವನ್ ಹೆಂಡತಿಗೆ ಹುಚ್ಚಿಡ್ದಿದೆ ಅಂತ ಹೇಳ್ದಾಗಿಂದ ಅವನಿಗೇನು ತೋರ್ಸ್ತಾನೆ ಇಲ್ಲ ನೋಡಿ ಹೇ ಎಲ್ಲಿ ಭಗವಂತನ ಇರುತ್ತೋ ಅಲ್ಲಿ ಯಾವ ಕಷ್ಟನೂ ಬರೋದಿಲ್ಲ ನೋಡು ಸರಿ ಅಂತೀನಿ ಅಂದ್ರೆ ಬೇಗ ಹೊರಡೋಣ ನಾವು ಅಂದ್ಕೊಂಡಿದೀವಿ ಅಂದ್ಮೇಲೆ ಬಾಳು ಮಾಮ ಅವ್ರ ಜಾಗಕ್ಕೆ ಹೋಗೋಣ ಅವ್ರ ದರ್ಶನ ಮಾಡೋಣ ಅಲ್ಲಿಂದ ನಾವು ಮುಂದೆ ಹೋಗ್ತೀವಿ ನೀವು ವಾಪಸ್ ಮನೆಗೆ ಬನ್ನಿ ದುಡಪ್ಪ ಮೊದ್ಲು ದೇವ್ರಿ ಕೈ ಮುಗ್ದು ಬಾ ಸರಿ ದೇವ್ರೆ ನಮ್ಮ ಪ್ರವಾಸ ಸುಖವಾಗಾಗ್ಲಿ ಆಗ್ಲಿ ನಿನ್ ದರ್ಶನಕ್ಕೆ ಅಂತ ಬರ್ತಾ ಇದೀವಿ ನಿನ್ ದರ್ಶನ ಆಗ್ಲಿ ನನ್ನ ಕೈಯಿಂದ ನಿಮ್ ಸೇವೆ ಆಗ್ಲಿ ಗೋವಿಂದ ಗೋವಿಂದ ಅಪ್ಪ ನಮಸ್ಕಾರ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ದೇವ್ ನಿನಗ್ ಒಳ್ಳೇದ್ ಮಾಡ್ಲಪ್ಪ ನೀನ್ ಬರೋವರೆಗೂ ನಿನ್ ಚಿಂತೆನೆ ನೋಡು ನನ್ಗೆ ಮತ್ತಿಲ್ ನೋಡು ಎಲ್ಲೆಲ್ಲೋ ಸುಮ್ನೆ ಓಡಾಡ್ತಾ ಇರ್ಬೇಡಿ ಎಲ್ಲಿಗ್ ಹೋಗು ನಿರ್ಧಾರ ಆಗಿದೆಯೋ ಅಲ್ಲಿಗ್ ಮಾತ್ರ ಹೋಗಿ ಮತ್ತೆ ಸೀದಾ ಮನೆಗ್ ಬನ್ನಿ ಹಾ ಅವ್ವ ನೀನ್ ಏನು ತಲೆ ಕೆಡ್ಸ್ಕೊಳ್ಬೇಡ ಬಾಲಾಜಿಯ ದರ್ಶನ ಆಗ್ತಾ ಇದ್ದ ಹಾಗೆ ನೇರವಾಗಿ ಬರ್ತೀನಿ ಅತ್ತೆ ನಾನು ಮಾಮಾ ಅವರಿಗೋಸ್ಕರ ಸಿಹಿ ಕಜಾಯ ತಗೊಂಡಿದೀನಿ ಒಳ್ಳೇದಾಯ್ತು ಪದ್ಮ ಬರೀ ಕೈಯಲ್ಲಿ ಮಾಮಾ ಅವ್ರ ದರ್ಶನಕ್ಕೆ ಹೋಗಕ್ಕಾಗುತ್ತಾ ಸರಿ ಅಂದ್ರೆ ದೊಳಪ್ಪ ನಾವೆಲ್ರು ಮಾಮ ಅವ್ರ ದರ್ಶನ ಕೊರಟಿದೀವಿ ಆದ್ರೆ ಮಾಮ ಅವರು ನಿನಗ ಹೋಗೋ ಪರವಾನಿಗೆ ಕೊಟ್ಟಿದ್ದಾರೆ ಮಾಮ ಹೋಗೋದು ಬೇಡ ಅಂತಿದ್ರಲ್ಲ ಅದಕ್ಕೆ ಕೇಳ್ದೆ ನಾನು ಸರಿ ಮಾಮ ಅವ್ರು ಹೇಳಿದ್ರಲ್ವಾ ಸದ್ಯ ರಾಜ್ಯದಿಂದ ಆಚೆ ಹೋಗ್ಬೇಡ ಅಂತ ಹೇ ನಾನ್ ನಿನ್ಗೆ ಹೇಳಿದ್ನಲ್ವಾ ಮಾಮ ಸುಮ್ನೆ ಹೇಳಿರ್ಬೋದು ಅಂತ ಆದ್ರೆ ನಾನು ಮಾಮ ಅವ್ರನ್ನ ಕೇಳೋಳಿದೀನಿ ಹೀಗ್ಯಾಕ್ ಹೇಳಿದ್ರಿ ಅಂತ ಏನಾದ್ರು ಕಾರಣ ಇರ್ಬೋದು ಅಲ್ವಾ ಹೇ ಬೇಡ 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 ಆ ವಿಷಯ ಇಲ್ಲ ಅಂದ್ರೆ ಮಾಮ ತಿರ್ಗ ನನಗೆ ಬಾಲಾಜಿಯ ದರ್ಶನಕ್ಕೆ ಹೋಗೋದ್ ಬೇಡ ಅನ್ಬಹುದು ಮನಸ್ಸಿನಲ್ಲಿರೋ ಸಂದೇಹ ದೂರ ಮಾಡ್ಕೋಬೇಕು ಮಾಮ ಹಾಗೆ ಯಾಕೆ ಹೇಳಿದ್ದಾರೆ ಪ್ರವಾಸದಲ್ಲಿ ಏನಾದ್ರೂ ವಿಘ್ನ ಇದೆಯಾ ಅಂತ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ದೇವರ ದರ್ಶನಕ್ಕೆ ಹೋಗೋಕೆ ವಿಘ್ನ ಎಲ್ಲಿಂದ ಬರುತ್ತೆ ನೀವು ನಿಶ್ಚಿಂತೆಯಿಂದ ಹೊರಡಿ ಹ ನಡೀರಿ ಬೇಗ ದಾರಿಲಿ ಆ ಶ್ಯಾಮ ಲಕ್ಷ್ಮಣ ಗುಂಡಪ್ಪ ಕಾಯ್ತಾ ಇರ್ತಾರೆ ನಡೀರಿ ನಡೀರಿ ದೇವ್ರೆ ಪಾಂಡುರಂಗ ನನ್ ಮಗನ್ ಮೇಲೆ ನಿನ್ ಗಮನ ಇರ್ಲಪ್ಪಾ ನಡೀರಿ 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 ಈ ಬಟ್ಟೆ ತಗೋ ನಡೀರಿ 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 ಅಪ್ಪ ಲಾಠಿ ತಗೊಳ್ಳಿ ಒಳ್ಳೇದಾಯ್ತು ನೀವ್ ಬಂದಿದ್ದು ನಾವ್ ಅಂದ್ಕೊಂಡ್ವಿ ನೀನ್ ಬರ್ತೀಯ ತಯಾರೋಗಕ್ ಸಮಯ ಹಿಡಿಯುತ್ತಲ್ವಾ ಎಲ್ರಿಗೂ ಅನಿಸ್ತಾ ಇದೆ ಯಾವಾಗ ಬಾಲಾಜಿಯ ದರ್ಶನ ಮಾಡ್ತೀವೇನೋ ಅಂತ ಅಣ್ಣ ಅಕ್ಕ ಆಶೀರ್ವಾದ ಮಾಡಿ ಹುಷಾರಾಗಿ ಸರಿ ಹುಷಾರಾಗಿ ಹೋಗ್ಬನ್ನಿ ಎಲ್ರು ಹೊರಗಿನ ರಾಜ್ಯಕ್ಕೆ ಹೋಗ್ತಾ ಇದ್ದೀರಾ ಸರಿ ಅಣ್ಣಪ್ಪ ಏನು ಚಿಂತೆ ಮಾಡ್ಬೇಡ ಅವ್ರ ಜೊತೆ ನಾನು ಇದೀನಲ್ಲ ನಡೀರಿ ಸಾಮಗ್ರಿ ಎತ್ತಿನ ಗಾಡಿಲಿ ಇಟ್ಕೊಳ್ಳಿ ಹಾ ಸಾಮಗ್ರಿ ಎಲ್ಲಾ ಇಟ್ಟಾಯ್ತು ಅವ್ವಾ పద్మ నీవు ఎత్తిన గాడిలు కూతుకోడి సరే నడీరి అప్ప నీవు కూతుకోడి గాడిని అయ్యో నన్గేం వయసు అయితే అనుకోండ్రా ಮಾತಾಡ್ತಾ ಮಾತಾಡ್ತಾ ಯಾವಾಗ ಜಾಗ ಅಂತಾನೆ ಗೊತ್ತಾಗಲ್ಲ ನಡೀರಿ ನಡೀರಿ ಸರಿ ಸರಿ ಏ ಮಾರಯ್ಯೋಡಪ್ಪ ನಡೀರಿ 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 ಹೇಳಿ ಪುಂಡಲಿಕ ವರದೇ ಹರಿ ವಿಠಲ ಶ್ರೀ ಜ್ಞಾನ ದೇವ ತುಕಾರಾಮ ಪಂಡರಿನಾಥ ಮಹಾರಾಜರಿಗೆ ತಗೊಳ್ಳಿ